ಗಣೇಶನ ದೇವಸ್ಥಾನಕ್ಕೆ ವಿವಾಹ ಆಮಂತ್ರಣ ಕಳಿಸಿದರೆ ಮದುವೆ ಸುಸೂತ್ರವಾಗಿ ನಡೆಯುತ್ತೆ. ಈ ದೇವಸ್ಥಾನದ ಗಣೇಶ ವಿಗ್ರಹವನ್ನು ಸಾಕಷ್ಟು ಬಾರಿ ಸಮುದ್ರಕ್ಕೆ ಮುಳುಗಿಸಿದರೂ ಮತ್ತೆ ಮರುದಿನ ಅದೇ ಸ್ಥಳದಲ್ಲಿ ವಿಗ್ರಹ ಕಾಣಿಸಿಕೊಳ್ಳುತ್ತದೆ. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚು ಬಾಲಿವುಡ್ ಸೆಲೆಬ್ರಿಟಿಗಳು ಭೇಟಿ ಕೊಡುತ್ತಾರೆ. ಅದಕ್ಕೆ ಇದನ್ನ ಬಾಲಿವುಡ್ ಗಣೇಶ ಅಂತಲೇ ಕರೆಯುತ್ತಾರೆ. ಈ ಗಣೇಶನ ವಿಗ್ರಹದ ಹೊಟ್ಟೆಯಲ್ಲಿ ಆಭರಣಗಳಿವೆ ಎಂದು ತಿಳಿದು ವಿಗ್ರಹವನ್ನು ಒಡೆದಾಗ ಆ ವಿಗ್ರಹದ ಒಳಗಡೆ ಕಡಲೆ ಬೀಜಗಳು ಬಿರುಕು ಬಿಡುತ್ತವೆ. ಸ್ನೇಹಿತರೆ, ಗಣೇಶನನ್ನ ವಕ್ರತುಂಡ, ಏಕದಂತ, ವಿನಾಯಕ, ವಿಘ್ನೇಶ್ವರ ಸೇರಿದಂತೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಗಣೇಶನನ್ನು ಯಶಸ್ಸು, ಬುದ್ಧಿವಂತಿಕೆ, ಜ್ಞಾನ ಮತ್ತು ಸಂಪತ್ತಿಗಾಗಿ ಪೂಜಿಸಲಾಗುತ್ತದೆ. ಗಣೇಶನನ್ನು ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ದೇವರೆಂದು ಪರಿಗಣಿಸಲಾಗುತ್ತದೆ. ಎಲ್ಲಾ ಶುಭ ಸಮಾರಂಭಗಳಲ್ಲೂ ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ. ಭಾರತ ಉಪಖಂಡದಲ್ಲಿ ಅನೇಕ ಪ್ರಾಚೀನ ಗಣೇಶನ ದೇವಾಲಯಗಳಿವೆ. ಪ್ರತಿಯೊಂದು ಗಣೇಶನ ದೇವಾಲಯವು ತನ್ನದೇ ಆದ ನಿಗೂಢ ರಹಸ್ಯವನ್ನು ಕೂಡ ಹೊಂದಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಾರತದ ಕೆಲವು ಪ್ರಸಿದ್ಧ ಗಣೇಶನ ದೇವಾಲಯಗಳ ಸಂಪೂರ್ಣವಾದಂತಹ ಮಾಹಿತಿಯನ್ನ ಹಾಗೂ ಅವುಗಳ ನಿಗೂಢ ರಹಸ್ಯವನ್ನು ಕೂಡ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಬಾಲಿವುಡ್ ಗಣೇಶ. ಶ್ರೀ ಸಿದ್ಧಿ ವಿನಾಯಕ ದೇವಾಲಯ, ಮುಂಬೈ. ಶ್ರೀ ಸಿದ್ಧಿ ವಿನಾಯಕ ದೇವಾಲಯವನ್ನು ಭಾರತದ ಅತ್ಯಂತ ಪ್ರಸಿದ್ಧ ಗಣೇಶ ದೇವಾಲಯ ಹಾಗೂ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಪರಿಗಣಿಸಲಾಗಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ಕೊಡುತ್ತಾರೆ. ಅದರಲ್ಲೂ ಗಣೇಶ ಚತುರ್ಥಿಯಂದು ಅತ್ಯಂತ ಹೆಚ್ಚು ಭಕ್ತರು ಭೇಟಿ ನೀಡುತ್ತಾರೆ. ಈ ದೇವಾಲಯಕ್ಕೆ ಹೆಚ್ಚಿನ ಮಹಿಳೆಯರು ಸಂತಾನ ಭಾಗ್ಯಕ್ಕಾಗಿ ಭೇಟಿ ಕೊಡುತ್ತಾರೆ. ಮಕ್ಕಳಿಲ್ಲದವರು ಈ ಗಣೇಶ ದೇವಾಲಯಕ್ಕೆ ಬಂದು ವಿಶೇಷವಾಗಿ ಗಣೇಶನನ್ನು ಪೂಜಿಸಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತ ಜನ ಮಂಡಳಿಯಲ್ಲಿದೆ. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚು ಬಾಲಿವುಡ್ ಸೆಲೆಬ್ರಿಟಿಗಳು ಭೇಟಿ ಕೊಡುತ್ತಾರೆ. ಅದಕ್ಕೆ ಈ ಗಣೇಶ ದೇವಸ್ಥಾನವನ್ನು ಬಾಲಿವುಡ್ ಗಣೇಶ ಎಂದೇ ಕರೆಯಲಾಗುತ್ತದೆ. ಸಾಸಿವೆ ಕಾಳು ಮತ್ತು ಕಡಲೆಕಾಳು ಗಣೇಶ ದೇವಾಲಯ, ಹಂಪಿ, ಕರ್ನಾಟಕ. ಒಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ರಾಜಧಾನಿಯಾಗಿದ್ದ ಹಂಪಿಯ ಪ್ರಮುಖ ಆಕರ್ಷಣ ಸ್ಥಳಗಳಲ್ಲಿ ಸಾಸಿವೆ ಕಾಳು ಮತ್ತು ಕಡಲೆಕಾಳು ದೇವಾಲಯಗಳು ಕೂಡ. ಈ ದೇವಾಲಯಗಳನ್ನ ಕ್ರಿಸ್ತಶಕ 1440 ಕಟ್ಟಲಾಗಿತ್ತು. ಇಲ್ಲಿನ ಗಣೇಶ ಪ್ರತಿಮೆಗಳು ಕರ್ನಾಟಕದ ಅತಿ ದೊಡ್ಡ ಪ್ರತಿಮೆಗಳೆಂದು ನಂಬಲಾಗಿದೆ. ಕೆಲವು ನಂಬಿಕೆಗಳ ಪ್ರಕಾರ ಡೆಕ್ಕನ್ ಸುಲ್ತಾನರು ಈ ಗಣೇಶನ ವಿಗ್ರಹದ ಹೊಟ್ಟೆಯಲ್ಲಿ ಆಭರಣಗಳು ಇದೆ ಎಂದು ತಿಳಿದು ವಿಗ್ರಹವನ್ನು ಒಡೆಯುತ್ತಾರೆ. ಆಗ ವಿಗ್ರಹವು ಕಡಲೆ ಬೀಜದಂತೆ ಬಿರುಕು ಬಿಡುತ್ತದೆ. ಅಂದಿನಿಂದ ಈ ವಿಗ್ರಹವನ್ನು ಕಡಲೆಕಾಲು ಗಣೇಶ ಎಂದೇ ಕರೆಯಲಾಗುತ್ತದೆ. ಶ್ರೀಮಂತ ದಗಡು ಶೇಟ್ ಹಲ್ವಾಯಿ ಗಣಪತಿ ಮಂದಿರ, ಪುಣೆ. ಸಿದ್ಧಿ ವಿನಾಯಕ ದೇವಾಲಯದ ನಂತರ ಮಹಾರಾಷ್ಟ್ರದಲ್ಲಿ ದಗಡು ಶೇಟ್ ಹಲ್ವಾಯಿ ಗಣೇಶನ ದೇವಸ್ಥಾನವು ಎರಡನೇ ಅತ್ಯಂತ ಪ್ರಸಿದ್ಧ ಗಣೇಶ ದೇವಾಲಯವಾಗಿದೆ. ಇದು ಪುಣೆಯಲ್ಲಿನ ಗಣೇಶ ದೇವಾಲಯವಾಗಿದ್ದು ಈ ದೇವಾಲಯಕ್ಕೂ ಕೂಡ ಅತಿ ಹೆಚ್ಚಿನ ಜನರು ಭೇಟಿ ಕೊಡುತ್ತಾರೆ. 7.5 ಅಡಿ ಎತ್ತರ ಮತ್ತು 4 ಅಡಿ ಅಗಲದ ಗಣಪತಿ ವಿಗ್ರಹವನ್ನು ಅಮೂಲ್ಯವಾದ ಚಿನ್ನಾಭರಣಗಳಿಂದ ಅಲಂಕರಿಸಲಾಗಿದೆ. ಸಿಹಿ ತಿಂಡಿಗಳನ್ನು ಮಾರಾಟ ಮಾಡುತ್ತಿದ್ದ ದಗಡು ಶೇಟ್ ಗಾಡ್ವೇ ಸಾಂಕ್ರಾಮಿಕ ರೋಗದಿಂದ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾರೆ. ಅದೇ ದುಃಖದಲ್ಲಿ ಆತ ಗಣೇಶ ದೇವಾಲಯವನ್ನು ನಿರ್ಮಿಸಿದನೆಂದು ನಂಬಿಕೆ ಇದೆ. ಗಣೇಶ ಚತುರ್ಥಿಯಂದು ಈ ದೇವಾಲಯವನ್ನು ಅತ್ಯಂತ ಸುಂದರವಾಗಿ ಹೂವು ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಈ ಗಣೇಶ ದೇವಾಲಯವು ಚಿನ್ನದ ವಿಗ್ರಹದಿಂದ ಅತ್ಯಂತ ಜನಪ್ರಿಯವಾಗಿದೆ. ದಗಡು ಶೇಟ್ ಗಣಪತಿ ಇಡೀ ವಿಶ್ವದಲ್ಲೇ ತನ್ನ ಆಕಾರಕ್ಕೂ ಕೂಡ ಹೆಸರುವಾಸಿಯಾಗಿದೆ. ದೊಡ್ಡ ಗಣೇಶನ ದೇವಸ್ಥಾನ, ಬೆಂಗಳೂರು. ಗರ್ಭಗುಡಿಯಲ್ಲಿ ಏಕಶಿಲೆಯಲ್ಲಿ ಕಡದ 8 ಅಡಿ ಎತ್ತರ ಹಾಗೂ 12 ಅಡಿ ಅಗಲ ಇರುವ ಸುಂದರವಾದ ಗಣೇಶನ ವಿಗ್ರಹವಿದೆ. ಈ ಗಣಪ ಸ್ವಯಂಭೂ ಉದ್ಭವ ಗಣಪ ಎಂದು ಕೂಡ ಕರೆಯುತ್ತಾರೆ. ಸುಮಾರು 450 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವನ್ನು 1537 ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಕೆಂಪೇಗೌಡರು ನಿರ್ಮಿಸಿದ್ದರು. ಅವರು ಬೆಂಗಳೂರಿನ ನಗರವನ್ನು ಸ್ಥಾಪಿಸಿದ ರಾಜರಾಗಿದ್ದರು. ಭಕ್ತರು ಇಲ್ಲಿ ಬೆಣ್ಣೆಯ ಅಭಿಷೇಕವನ್ನು ಮಾಡಿಸಿ ಬೇಡಿದ ವರವನ್ನು ಈಡೇರಿಸುವ ಗಣಪನೆಂದು ಖ್ಯಾತಿ ಪಡೆದಿದ್ದಾನೆ. ಈ ದೇವಾಲಯ ಇಡೀ ದಕ್ಷಿಣ ಭಾರತದಲ್ಲಿ ಹೆಸರುವಾಸಿಯಾಗಿದೆ. ಅದರಲ್ಲೂ ಬಸವನಗುಡಿಯ ಈ ದೊಡ್ಡ ಗಣೇಶ ದೇವಾಲಯ ಇಡೀ ಬೆಂಗಳೂರಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿದೆ. ಕಾಣಿಪಾಕಂ ವಿನಾಯಕ ದೇವಸ್ಥಾನ, ಚಿತ್ತೂರು, ಆಂಧ್ರಪ್ರದೇಶ್.
ಈ ಸುಂದರ ಗಣೇಶ ದೇವಾಲಯವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿಯಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ. ಐತಿಹ್ಯದಿಂದ ಆಂತರಿಕ ವಿನ್ಯಾಸಗಳಿಂದ ಹೆಸರುವಾಸಿಯಾದ ಭಾರತದ ಅತ್ಯಂತ ಪ್ರಾಚೀನ ಗಣೇಶ ದೇವಾಲಯ ಎಂದು ಇದು ಹೆಸರುವಾಸಿಯಾಗಿದೆ. ಈ ದೇವಾಲಯದಲ್ಲಿನ ಗಣೇಶ ವಿಗ್ರಹವು ಹಣೆಯ ಬೆಲೆ ಬಿಳಿ, ಹಳದಿ ಮತ್ತು ಕೆಂಪು, ಈ 3 ಬಣ್ಣಗಳನ್ನು ನೀವು ನೋಡಬಹುದು. ಜನರ ನಡುವಿನ ವಿವಾದವನ್ನು ಕೊನೆಗೊಳಿಸಲು ಹಾಗೂ ದುಷ್ಟಶಕ್ತಿಯನ್ನು ನಾಶಗೊಳಿಸಲು 11ನೇ ಶತಮಾನದಲ್ಲಿ ಚೋಳರಾಜ ನಿರ್ಮಿಸಿದನೆಂದು ನಂಬಲಾಗಿದೆ. ಜನರು ಪಾಪಗಳಿಂದ ಮುಕ್ತಿ ಹೊಂದಲು ಹಾಗೂ ಸಮಸ್ಯೆಗಳಿಂದ ಪರಿಹಾರಗಳನ್ನು ಪಡೆಯಲು ಈ ದೇವಾಲಯದ ಪವಿತ್ರ ನೀರಿನಲ್ಲಿ ಭಕ್ತರು ಸ್ನಾನ ಮಾಡುತ್ತಾರೆ. ಈ ದೇವಾಲಯದಲ್ಲಿ ಬ್ರಹ್ಮ ಮಹೋತ್ಸವವನ್ನು ಹಾಗೂ ಗಣೇಶ ಚತುರ್ಥಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಇನ್ನೊಂದು ಐತಿಹ್ಯದ ಪ್ರಕಾರ ತಿರುಪತಿಗೆ ಹೋಗುವ ಮೊದಲು ಈ ದೇವಸ್ಥಾನವನ್ನು ತಪ್ಪದೇ ಭೇಟಿ ಕೊಡಬೇಕು. ಆಗ ಮಾತ್ರ ನಿಮಗೆ ತಿರುಪತಿಯಲ್ಲಿರುವ ಆ ವೆಂಕಟೇಶ ಹಾಗೂ ಬಾಲಾಜಿ ನಿಮಗೆ ಆಶೀರ್ವಾದ ನೀಡುತ್ತಾರೆ ಎಂದು ನಂಬಿಕೆ ಇದೆ. ಇದೇ ಕಾರಣ ಹಲವಾರು ಭಕ್ತರು ತಿರುಪತಿಗೆ ತೆರಳುವ ಮುನ್ನ ಈ ದೇವಸ್ಥಾನಕ್ಕೆ, ಅಂದರೆ ಈ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿಯೇ ಮುಂದೆ ತಿರುಪತಿಗೆ ಸಾಗುತ್ತಾರೆ. ಮನಕುಲ ವಿನಾಯಕ ದೇವಾಲಯ ಪಾಂಡಿಚೇರಿ. ಇದು ಸುಮಾರು 1666 ವರ್ಷಗಳ ಹಿಂದಿನ ಐತಿಹ್ಯವನ್ನು ಹೊಂದಿರುವ ಗಣೇಶ ದೇವಾಲಯವಾಗಿದೆ. ಇಲ್ಲಿನ ಗಣೇಶ ವಿಗ್ರಹವನ್ನು ಸಾಕಷ್ಟು ಬಾರಿ ಸಮುದ್ರಕ್ಕೆ ಮುಳುಗಿಸಿದರೂ ಮತ್ತೆ ಮರುದಿನ ಅದೇ ಸ್ಥಳದಲ್ಲಿ ವಿಗ್ರಹ ಕಾಣಿಸಿಕೊಳ್ಳುತ್ತದೆ ಎನ್ನುವ ಭಕ್ತರ ಅಪಾರ ನಂಬಿಕೆ ಇದೆ. ಇದೊಂದು ನಿಜವಾಗಲೂ ಗಣೇಶನ ಚಮತ್ಕಾರ ಎಂದೇ ನಂಬಲಾಗಿದೆ. ಅತ್ಯಂತ ವಿಶೇಷವಾದ ಗಣೇಶ ದೇವಾಲಯ ಇದಾಗಿದ್ದು, ಈ ದೇವಾಲಯದಲ್ಲಿ ನಾವು ಆಮದು ಆನೆಗಳನ್ನು ಕೂಡ ನೋಡಬಹುದು. ಈ ದೇವಾಲಯದಲ್ಲಿ ಬ್ರಹ್ಮೋತ್ಸವ ಮತ್ತು ಗಣೇಶ ಚತುರ್ಥಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಇಲ್ಲಿಗೆ ಭೇಟಿ ನೀಡಿದ ಭಕ್ತರು ಗಣೇಶನ ಆಶೀರ್ವಾದ ಮತ್ತು ಆನೆಯ ಆಶೀರ್ವಾದವನ್ನು ಪಡೆಯಲೇಬೇಕಾಗುತ್ತದೆ. ಇಲ್ಲಿ ನೀಡುವ ಆನೆಯ ಆಶೀರ್ವಾದ ನಿಜಕ್ಕೂ ಅತ್ಯಂತ ಶಕ್ತಿಶಾಲಿಯಾಗಿದೆ ಎಂದು ನಂಬಲಾಗಿದೆ. ಒಂದು ಹೇಳಿಕೆ ಪ್ರಕಾರ ಗಣೇಶ ಈಗಲೂ ಕೂಡ ಈ ಆನೆಗಳಲ್ಲಿ ತನ್ನ ಶಕ್ತಿಯನ್ನು ಇಟ್ಟು ಭಕ್ತರಿಗೆಲ್ಲ ಆಶೀರ್ವಾದ ನೀಡುತ್ತಾನೆ ಎಂದು ನಂಬಲಾಗಿದೆ. ರಣಂತಭೋರ್ ಗಣೇಶ ದೇವಾಲಯ, ರಾಜಸ್ಥಾನ. ಈ ದೇವಾಲಯವು ಗಣೇಶನ ವಿಶೇಷ ದೇವಾಲಯವಾಗಿದೆ. ಈ ಗಣೇಶನಿಗೆ ಚಮತ್ಕಾರ ರೀತಿಯಲ್ಲಿ 3 ಕಣ್ಣುಗಳಿವೆ. ಇಲ್ಲಿನ ಗಣೇಶವನ್ನು ತ್ರಿನೇತ್ರ ಗಣೇಶ ಎಂದು ಕೂಡ ಕರೆಯುತ್ತಾರೆ. ಈ ದೇವಾಲಯವು 1200 ವರ್ಷಗಳಿಂದ ಹಳೆಯ ದೇವಾಲಯ ಎಂದು ನಂಬಲಾಗಿದೆ. ಇದು ಅತ್ಯಂತ ಹಳೆಯ ರಣಂಥಂಬೋರ್ ಕೋಟೆಯ ಮೇಲಿದೆ. ಈ ದೇವಾಲಯವು ಕೆಲವು 1000 ವರ್ಷಗಳ ಹಿಂದೆ ಭಗವಾನ್ ಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹ ಪತ್ರಿಕೆಯನ್ನು ಸ್ವೀಕರಿಸಿದುವ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಅಂದಿನಿಂದ ಇಂದಿನವರೆಗೂ ಜನರು ಇಲ್ಲಿ ತಮ್ಮ ವಿವಾಹದ ಮೊದಲ ಆಮಂತ್ರಣ ಪತ್ರವನ್ನು ಇಲ್ಲಿ ಗಣೇಶನಿಗೆ ಕಳಿಸುತ್ತಾರೆ ಹಾಗೂ ಆಶೀರ್ವಾದ ಪಡೆಯುತ್ತಾರೆ. ಹೀಗೆ ಮಾಡುವುದರಿಂದ ಮದುವೆಗಳು ಸುಸೂತ್ರವಾಗಿ ನಡೆಯುತ್ತವೆ ಎಂಬುದು ಇಲ್ಲಿನ ಜನರ ನಂಬಿಕೆ ಇದೆ. ಸರಿಸುಮಾರು 6500 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವ ಈ ಪುರಾತನ ದೇವಾಲಯಕ್ಕೆ ಗಣೇಶ ಚತುರ್ಥಿಯ ಸಮಯದಲ್ಲಿ 3-4 ಮಿಲಿಯನ್ ಭಕ್ತರು ಭೇಟಿ ಕೊಡುತ್ತಾರೆ. ಸ್ನೇಹಿತರೆ, ವಿಘ್ನ ವಿನಾಶಕ ಗಣೇಶ, ಗಣಪತಿ, ವಿನಾಯಕನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಣೇಶ.